ಬಿಗ್ ಬಾಸ್ ಮನೆಯಲ್ಲಿ ವಾರವಿಡಿ ಮನೆ ಮಂದಿ ಬೇರೆಯದ್ದೇ ರೀತಿಯಲ್ಲಿ ನಡ್ಕೋತಾರೆ ಅದರಲ್ಲೂ ಈ ಸೀಸನ್ನ ಸ್ಪರ್ಧಿಗಳು ಅದೆಷ್ಟೋ ಬಾರಿ ಕಿಚ್ಚ ತಿಳಿ ಹೇಳಿದ್ರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವ ಉಸಾಬರಿಗೆ ಹೋಗಿರಲಿಲ್ಲ ಟಾಸ್ಕ್ ವಿಚಾರದಲ್ಲಿ ತಪ್ಪು ಮಾಡ್ತಾರೆ ಲಕ್ಸುರಿ ಬಜೆಟ್ನಲ್ಲೂ ಎಡವ್ತಾರೆ ಆದರೂ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಚಾರ ಬಂದಾಗ ಸೈಲೆಂಟ್ ಆಗಿ ಬಿಡ್ತಾರೆ ವಾರವಿಡಿ ನೋಡದ ಅದೆಷ್ಟೋ ಜನ ವೀಕೆಂಡ್ ಶೋಗಾಗಿ ಕಾಯ್ತಾ ಇರ್ತಾರೆ ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಯಾವ ವಿಚಾರದ ಬಗ್ಗೆ ಗಮನ ಹರಿಸಬಹುದು ಎಂಬ ಕಾರಣಕ್ಕೆ ಆದರೆ ಈ ವಾರ ಕಿಚ್ಚನ ಪಂಚಾಯಿತಿ ಮಿಸ್ ಆಗಿದೆ ಹೌದು ಪ್ರತಿ ವಾರವೂ ಮನೆಯಲ್ಲಿ ಏನಾದರೊಂದು ತಪ್ಪು ನಡೀತಾನೆ ಇರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಸ ಮಾಡಿದ ಕಾರಣಕ್ಕೆ ಮನೆಗೆ ಕ್ಯಾಪ್ಟನ್ ಹುದ್ದೆಯನ್ನು ತೆಗೆದು ಬಿಟ್ಟಿದ್ರು ಆದರೆ ಅದನ್ನು ಕ್ಷಮಿಸಿದ ಕಿಚ್ಚ ಸುದೀಪ್ ಅವರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೊಟ್ಟಿದ್ರು ವಾರವಿಡಿ ಟಾಸ್ಕ್ಗಳ ಆಟ ಕಿರುಚಾಟ ಮತ್ತದೇ ಮನಸ್ತಾಪಗಳು ಒಂದ ಎರಡ ಸಿಕ್ಕಾಪಟ್ಟೆ ವಿಚಾರಗಳು ಹುಟ್ಕೊಂಡಿತ್ತು ಹಾಗಾಗಿ ಕಿಚ್ಚ ಸುದೀಪ್ ಅವರು ಈ ವಾರ ಯಾವ ಸ್ಪರ್ಧಿಗೆ ಕ್ಲಾಸ್ ತಗೋತಾರೆ ಯಾರನ್ನ ಎಂಬುದನ್ನು ನೋಡೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ರು ಆದರೆ ಈ ವಾರ ವೀಕೆಂಡ್ ಶೋನಲ್ಲಿ ಕಿಚ್ಚ ಕಾಣಿಸಿಕೊಳ್ಳೋದಿಲ್ಲ ಹೌದು ಹನ್ನೊಂದನೇ ವಾರದ ವಾರದ ಪಂಚಾಯ್ತಿಗೆ ಕಿಚ್ಚ ಸುದೀಪ್ ಅವರು ಬರ್ತಾ ಇಲ್ಲ ಇದೀಗಾಗಲೇ ಕನ್ಫರ್ಮ್ ಆಗಿದೆ ಹೀಗಾಗಿ ಈ ಇಡೀ ವಾರ ಸ್ಪರ್ಧಿಗಳು ಏನ್ ಮಾಡಿದ್ದಾರೆ ಹೇಗೆ ಆಟ ಆಡಿದ್ದಾರೆ ಯಾರಿಗೆ ಅನ್ಯಾಯ ಆಗಿದೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ನ್ಯಾಯಾಲಯದ ರೀತಿ ನಿರ್ಮಿಸಲಾಗಿದೆ ಈ ನ್ಯಾಯಾಲಯಕ್ಕೆ ಜಡ್ಜ್ ಆಗಿ ನಟಿ ಶ್ರುತಿ ಅವರು ಆಗಮಿಸಿದ್ದಾರೆ ಬಂದವರು ಸ್ಪರ್ಧಿಗಳ ಚಳಿಯನ್ನು ಬಿಡಿಸಿದ್ದಾರೆ ಹೌದು ಜನರು ಕೇಳಿದ್ದ ಖಡಕ್ ಪ್ರಶ್ನೆಗಳನ್ನು ಸ್ಪರ್ಧಿಗಳ ಮುಂದೆ ಇಟ್ಟ ಶ್ರುತಿಯವರು ಅವರಿಂದ ಉತ್ತರವನ್ನ ಕೂಡ ಪಡ್ಕೊಂಡಿದ್ದಾರೆ ಅಲ್ಲದೆ ಅದಕ್ಕೆ ಉಡಾಫೆ ಉತ್ತರ ಕೊಟ್ಟವರ ಅಹಂಕಾರವನ್ನು ಕೂಡ ಶ್ರುತಿ ಬಿಡಿಸಿದ್ದಾರೆ ಹೌದು ಅತಿ ಹೆಚ್ಚು ವೀಕ್ಷಕರು ಕಾಯೋದು ಅನ್ಯಾಯ ಆದವರಿಗೆ ವೀಕೆಂಡ್ನಲ್ಲಿ ನ್ಯಾಯ ಸಿಗಬೇಕು ಅಂತ ಆದರೆ ಈ ಸೀಸನ್ನಲ್ಲಿ ಅದ್ಯಾಕೋ ನೆರವೇರದಂತೆ ಇತ್ತು ತಪ್ಪು ಮಾಡಿದವರಿಗೆ ಇನ್ನೂ ತಪ್ಪು ಮಾಡಿ ಅಂತ ಹುರಿದುಂಬಿಸಿದಂತೆ ಇತ್ತು ಆದರೆ ಈ ವಾರ ವಾರದ ಕಥೆಯಲ್ಲಿ ಹಾಗಾಗ್ತಾ ಇಲ್ಲ ಬದಲಾಗಿ ಎಲ್ಲರ ತಪ್ಪುಗಳನ್ನು ಶ್ರುತಿಯವರು ಎತ್ತಿ ಹಿಡಿದಿದ್ದಾರೆ ಎಲ್ಲದಕ್ಕೂ ಖಡಕ್ಕಾಗಿಯೇ ಶ್ರುತಿ ಪ್ರತಿಕ್ರಿಯಿಸಿದ್ದಾರೆ ಅಂದಹಾಗೆ ಸಂಗೀತಗೆ ಈ ಮನೆಯ ನೆಗೆಟಿವ್ ಎನರ್ಜಿ ಅಂತ ಹೇಳಿರುವ ಮೈಕಲ್ ಅವರ ದುರಹಂಕಾರವನ್ನು ಕೂಡ ಬಿಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಬಯ್ಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಯಾರೇನೇ ತಪ್ಪು ಮಾಡಿದ್ರು ಕೂಲಾಗಿಯೇ ಮಾತಿನ ಏಟನ್ನ ಕೊಡ್ತಾ ಇದ್ರು ಕಿಚ್ಚ ಇದ್ಯಾಕೋ ವೀಕ್ಷಕರಲ್ಲಿ ಅಸಮಾಧಾನ ಇತ್ತು ಇಷ್ಟು ಸೀಸನ್ಗಳಲ್ಲಿ ಕಿಚ್ಚ ಸ್ಪರ್ಧಿಗಳಿಗೆ ಕಡ ಕ್ಲಾಸ್ ತಗೋತಾ ಇದ್ರು ಆದ್ರೆ ಈ ಸೀಸನ್ನಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಜನರ ಪ್ರಶ್ನೆಗಳನ್ನ ಯಾಕೆ ಸ್ಪರ್ಧಿಗಳಿಗೆ ಕೇಳ್ತಾ ಇಲ್ಲ ಅಥವಾ ಜನರ ಪ್ರಶ್ನೆಗಳಿಗೆ ಯಾಕೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ರು ಆದ್ರೆ ಕಿಚ್ಚನಿಲ್ಲದ ಈ ಪಂಚಾಯಿತಿಯಲ್ಲಿ ಜನರು ಅಂದುಕೊಂಡಂತೆ ಶ್ರುತಿ ನಡ್ಕೋತಾರಾ ಅಂತ ಕಾದು ನೋಡಬೇಕು ಪ್ರೋಮೊ ನೋಡಿದಾಗ ಯಾವುದೇ ಮುಲಾಜಿಲ್ಲದೆ ವಿನಯ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶ್ರುತಿ ಕಲರ್ಸ್ ಕನ್ನಡ ಹಂಚಿಕೊಂಡಿರುವ ಪ್ರೋಮೋದಲ್ಲಿ ಶ್ರುತಿ ಅವರು ಈ ಪ್ರಶ್ನೆಯನ್ನ ಸ್ಪರ್ಧಿಗಳಿಗೆ ಕೇಳಿದ್ದಾರೆ ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ರೆ ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ಇರುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇದಕ್ಕೆ ನಮೃತ ಅವರು ಹೌದು ಮ್ಯಾಮ್ ನಾನು ಈ ವೇರಿಯೇಷನ್ನ ನೋಡಿದ್ದೀನಿ ಅವರಲ್ಲಿ ಸುದೀಪ್ ಸರ್ ಮಾತಾಡಬೇಕಾದ್ರೆ ತುಂಬಾ ಧ್ವನಿ ತಗ್ಗಿಸಿ ಮಾತಾಡ್ತಾರೆ ಅಂತ ನಮ್ರತ ಕೂಡ ಹೇಳಿದ್ದಾರೆ ಸಂಗೀತ ಅವರು ಕೂಡ ವಿನಯ್ ಅವರು ಇಷ್ಟು ರೂಢಾಗಿ ಮಾತಾಡ್ತಿರ್ತಾರೋ ನಂತರ ನನ್ನ ಜೊತೆ ಆ ರೀತಿ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಇದಕ್ಕೆ ಶ್ರುತಿಯವರು ವಿನಯ್ಗೆ ಕೇಳ್ತಾರೆ ತಪ್ಪುಗಳನ್ನು ಅಪ್ ಮಾಡೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತೀರಾ ವಿನಯ್ ಅಂತ ಹೇಳಿದ್ದಕ್ಕೆ ವಿನಯ್ ಗರಂ ಆಗಿ ಇವರ ಹತ್ರ ನಾಟಕ ಆಡಿ ನನಗೇನು ಆಗ್ಬೇಕಾಗಿಲ್ಲ ಅಂತಾರೆ ಆಗ ಶ್ರುತಿಯವರು ನನಗೆ ನ್ಯಾಯಾಧೀಶರಿಗೆ ಏರು ಧ್ವನಿಯಲ್ಲಿ ಮಾತಾಡ್ತೀರಾ ಅಂತ ಖಡಕ್ಕಾಗಿಯೇ ಹೇಳಿದ್ದಾರೆ ಇದು ವಿನಯ್ ಅವರು ಆ ರೀತಿ ಹೇಳಿದ್ದಕ್ಕೆ ಶ್ರುತಿ ಗರಂ ಆಗಿದ್ದ ಅಥವಾ ಬೇರೆ ಇನ್ಯಾವ ವಿಚಾರಕ್ಕೂ ಶ್ರುತಿಯವರಿಗೆ ಏರು ಧ್ವನಿಯಲ್ಲಿ ಮಾತನಾಡಿದ್ದಕ್ಕೆ ಶ್ರುತಿ ಸಿಟ್ ಮಾಡ್ಕೊಂಡ್ರ ಗೊತ್ತಿಲ್ಲ ಒಟ್ನಲ್ಲಿ ಈ ಪ್ರೋಮೋ ನೋಡಿದ್ರೆ ಅನ್ಯಾಯ ಆದವರಿಗೆ ನ್ಯಾಯ ಸಿಗುತ್ತೆ ಅಂತಾನೆ ಅನಿಸ್ತಾ ಇದೆ ಆದ್ರೆ ಪ್ರೋಮೋ ನೋಡಿ ಡಿಸೈಡ್ ಮಾಡಬಾರ್ದು ಯಾಕಂದ್ರೆ ಪ್ರೋಮೋದಲ್ಲಿ ಒಂದು ತೋರಿಸಿದ್ರೆ ಸಂಚಿಕೆಯಲ್ಲಿ ಇನ್ನೊಂದನ್ನು ತೋರಿಸ್ತಾರೆ ಹಾಗಾಗಿ ಕಾದು ನೋಡಬೇಕು ಅಂದಹಾಗೆ ವೀಕ್ಷಕರ ಪ್ರಕಾರ ಮೈಕಲ್ ಹಾಗೂ ತುಕಾಲಿ ಸಂತೋಷ್ಗೂ ಶ್ರುತಿಯವರು ಕಡ ಕ್ಲಾಸ್ ತಗೋಬೇಕು ಅಂತಿದ್ದಾರೆ ಹೌದು ಮೈಕಲ್ ಅಜಯ್ಗೆ ಸಂಗೀತನ ಕಂಡ್ರೆ ಆಗೋದಿಲ್ಲ ಮೊನ್ನೆಯ ಟಾಸ್ಕ್ ವಿಚಾರಕ್ಕೂ ಎಲ್ಲರ ಮುಂದೆ ಸಂಗೀತಗೆ ಅವಮಾನ ಮಾಡಿದ್ದಾರೆ ಇದನ್ನ ಶ್ರುತಿಯವರು ಪ್ರಶ್ನೆ ಮಾಡಬೇಕು ಅಂತಿದ್ದಾರೆ ವೀಕ್ಷಕರು ಇನ್ನು ತುಕಾಲಿ ಸಂತೋಷ್ಗೂ ಕೂಡ ಕ್ಲಾಸ್ ತಗೋಬೇಕು ಅಂತಿದ್ದಾರೆ ತುಕಾಲಿ ಸಂತೋಷ್ಗೂ ಅಷ್ಟೇ ಸಂಗೀತನ ಕಂಡ್ರೆ ಆಗೋದಿಲ್ಲ ಹಾಗಾಗಿ ಸಂಗೀತ ತಂಡ ಸೋಲ್ಬೇಕು ಅನ್ನೋ ಕಾರಣಕ್ಕೆ ಡ್ರಾಯಿಂಗ್ನ ವಿಚಿತ್ರವಾಗಿ ಬಿಡಿಸಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಹಾಗಾಗಿ ಮೈಕಲ್ ಹಾಗೂ ತುಕಾಲೆ ಸಂತೋಷ್ಗೆ ಶ್ರುತಿ ಅವರು ಕ್ಲಾಸ್ ತಗುತ್ತಾರೆ ಅಂತ ವೀಕ್ಷಕರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಇನ್ನು ಕಳಪೆ ವಿಚಾರದಲ್ಲೂ ಬಿಗ್ ಬಾಸ್ನಲ್ಲಿ ದೊಡ್ಡ ಮೋಸಾನೇ ಆಗಿದೆ ಸಂಗೀತಾಗೆ ಕಳಪೆ ಪಟ್ಟವನ್ನ ಮನೆಯ ಸ್ಪರ್ಧಿಗಳು ಕೊಟ್ಟಿದ್ದಾರೆ ಆದರೆ ಅವರು ಕಳಪೆ ಸ್ಪರ್ಧಿ ಅಲ್ಲ ಅನ್ನೋದು ವೀಕ್ಷಕರ ಅನಿಸಿಕೆ ಕಳಪೆ ಆಡಿದ್ದು ತುಕಾಲಿ ಸಂತೋಷ್ ಅವರಿಗೆ ಕಳಪೆ ಕೊಡೋದನ್ನ ಬಿಟ್ಟು ಇಡೀ ಮನೆ ಸಂಗೀತನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಒಂದಷ್ಟು ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ನಲ್ಲಿ ಹಂಚಿದ್ದಾರೆ ಹಾಗಾಗಿ ಇಂದಿನ ವಾರದ ಕಥೆಯಲ್ಲಿ ನಟಿ ಶ್ರುತಿ ಅವರು ಕಳಪೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂದಹಾಗೆ ಕಿಚ್ಚ ಸುದೀಪ್ ಅವರು ಇಂದಿನ ವಾರದ ಪಂಚಾಯಿತಿಗೆ ಬಾರದೇ ಇರೋದ್ರಿಂದ ಕೆಲವೊಂದು ವೀಕ್ಷಕರಿಗೆ ಬೇಸರ ಆಗಿದ್ರೆ ಇನ್ನೂ ಕೆಲವರಿಗೆ ಖುಷಿಯಾಗಿದೆ ಹೌದು ಈ ಬಾರಿಯ ಕಿಚ್ಚನ ಪಂಚಾಯಿತಿ ಬಗ್ಗೆ ಸ್ವಲ್ಪ ಅಸಮಾಧಾನ ಇರೋದು ಕೂಡ ಹೌದು ಎಲ್ಲ ಸ್ಪರ್ಧಿಗಳನ್ನು ಒಂದೇ ರೀತಿಯಾಗಿ ನೋಡಲಾಗ್ತಾ ಇಲ್ಲ ಎಂಬ ಆರೋಪ ಕೂಡ ಇದೆ ಹಾಗಾಗಿ ಕಿಚ್ಚ ಈ ವಾರ ವೀಕೆಂಡ್ನಲ್ಲಿ ಪಂಚಾಯಿತಿಗೆ ಬರಲ್ಲ ಎಂಬ ಸುದ್ದಿ ಹೊರಬೀಳ್ತಾ ಇದ್ದಂತೆ ಒಳ್ಳೇದಾಯ್ತು ಅಂತಿದ್ದಾರೆ ಕೆಲ ವೀಕ್ಷಕರು ಅವರು ಬಂದರೆ ಏನೂ ಪಂಚಾಯಿತಿಯಲ್ಲಿ ನ್ಯಾಯ ಬಿಡಿ ಬರೀ ಭೇದಭಾವ ಮಾಡ್ತಾ ಇದ್ದಾರೆ ಅಂತ ಕಾಮೆಂಟನ್ನು ಹಾಕಿದ್ದಾರೆ ಇನ್ನು ಕೆಲವರು ಬಾರದೇ ಇರೋದು ಒಳ್ಳೆಯದು ವೇಸ್ಟ್ ಒನ್ ಸೈಡೆಡ್ ಹೋಸ್ಟ್ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವರಿಗೆ ಈ ಶೋನ ಕ್ವಿಟ್ ಮಾಡಿ ಅಂತ ಯಾಕಂದ್ರೆ ಸುದೀಪ್ ಅವರ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಅದು ಈ ಶೋನಿಂದ ಹಾಳಾಗೋದು ಬೇಡ ಅಂತಿದ್ದಾರೆ ಇನ್ನೊಬ್ರು ಹೀಗೆ ಹೇಳಿದ್ದಾರೆ ಅವರು ಬಂದಿದ್ರೆ ಚಮಚ ಕ್ಯಾಪ್ಟನ್ ಆಗಿರೋದಕ್ಕೆ ಅಪ್ರಿಶಿಯೇಟ್ ಮಾಡಿಕೊಂಡು ವಾರದ ಕತೆ ಕಿಚನ್ ಜೊತೆ ಅಂತ ಮುಗಿತಾ ಇತ್ತು ಸ್ವಲ್ಪ ತುಕಾಲಿ ಡ್ರಾಯಿಂಗ್ ಕಾಮಿಡಿ ಮಾಡಿಕೊಂಡು ಇನ್ನು ಬೇರೆ ಸ್ಪರ್ಧಿಗಳ ಕಡೆ ತಿರುಗಿಯೂ ನೋಡ್ತಾ ಇರಲಿಲ್ಲ ಸಂಗೀತಾಗೆ ಸ್ವಲ್ಪ ಇರೋದು ಇಲ್ಲದೆ ಇರೋದನ್ನೆಲ್ಲ ಹೇಳ್ತಾ ಇದ್ರು ಕಾರ್ತಿಕ್ ಇವಾಗ ವಿನಯ್ ಕಡೆ ಸೊ ಅವನಿಗೂ ಏನೂ ಹೇಳ್ತಾ ಇರಲಿಲ್ಲ ಅಲ್ವಾ ಯಾವಾಗ್ಲೂ ಆಗೋದೇ ಬೇರೆ ಏನಾದರೂ ಚೇಂಜಸ್ ಇದೆಯಾ ಅಂತಿದ್ದಾರೆ ವೀಕ್ಷಕರು ಆದ್ರೆ ಇನ್ನು ಅತಿ ಹೆಚ್ಚು ವೀಕ್ಷಕರು ಬಿಗ್ ಬಾಸ್ ನೋಡೋದೇ ಕಿಚ್ಚನಿಗೋಸ್ಕರ ಕಿಚ್ಚನ ಪಂಚಾಯ್ತಿಗೆ ಕಾಯುವವರೇ ಜಾಸ್ತಿ ಪ್ರತಿ ವಾರದ ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿ ಹೇಗಿರಲಿದೆ ಯಾರಿಗೆ ಬೈತಾರೆ ಯಾರಿಗೆ ಚಪ್ಪಾಳೆ ಕೊಡ್ತಾರೆ ಯಾರನ್ನ ಹೊಗಳ್ತಾರೆ ಯಾರ ಕಾಲೆಳಿತಾರೆ ಅಂತ ನೋಡೋದಕ್ಕಂತಾನೆ ಕುತೂಹಲದಿಂದ ಕಾಯುವ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಹೀಗಿರುವಾಗ ಮೊಟ್ಟ ಮೊದಲ ಬಾರಿಗೆ ಕಿಚ್ಚ ಪಂಚಾಯಿತಿಗೆ ಬರಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ವೀಕೆಂಡ್ ನಲ್ಲಿ ಏನೋ ಮಿಸ್ ಮಾಡಿಕೊಂಡ ಭಾವನೆ ಹುಟ್ಟುತ್ತೆ ಮನಸ್ಸಿಗೆ ಯಾಕೋ ಒಂಥರ ಅನಿಸುತ್ತೆ ಅದರಲ್ಲೂ ಈ ವಾರ ಕಿಚ್ಚ ಬರಲೇಬೇಕು ಅಂತ ಒಂದಷ್ಟು ಮಂದಿ ಕಾಯ್ತಾ ಇದ್ದಾರೆ ಇದಕ್ಕೆ ಕಾರಣ ಇಡೀ ಮನೆ ಸಂಗೀತನ ಟಾರ್ಗೆಟ್ ಮಾಡಿ ಕಣ್ಣೀರು ಹಾಕಿಸಿದ್ದಲ್ಲದೆ ಕಳಪೆ ಕೊಟ್ಟು ಜೈಲಿಗೂ ಕಳಿಸಿದ್ದಾರೆ ಇದೆಲ್ಲದಕ್ಕೂ ಕಿಚ್ಚ ಬಂದ್ರೆ ಪರಿಹಾರ ಸಿಗ್ಬೋದು ಅಂತ ಒಂದಷ್ಟು ವೀಕ್ಷಕರು ಅಂದ್ಕೊಂಡಿದ್ದಾರೆ ಅಥವಾ ಸಂಗೀತ ಅದೇ ತಪ್ಪಾಗಿದ್ರೂ ಅದನ್ನ ಕೂಡ ಕಿಚ್ಚ ಹೇಳ್ತಾರೆ ಒಟ್ನಲ್ಲಿ ಸುದೀಪ್ ಅವರು ಬರಬೇಕು ಅನ್ನೋದು ಪ್ರತಿಯೊಬ್ರು ಹೇಳೋ ಮಾತು ಆದರೆ ಕಿಚ್ಚ ಸುದೀಪ್ ಅವರು ಬರಲ್ಲ ಅನ್ನೋದು ಪಕ್ಕ ಆಗಿದೆ ಹಾಗಾಗಿನೇ ಬಿಗ್ ಬಾಸ್ ಮನೆಯೊಳಗೆ ನಟಿ ಶ್ರುತಿ ಅವರ ಎಂಟ್ರಿ ಆಗಿದೆ ಅಂದಹಾಗೆ ಈ ವಾರ ನಡೆದ ಟಾಸ್ಕ್ ಗಳಲ್ಲಿ ಕೆಲವು ಸ್ಪರ್ಧಿಗಳು ಹದ್ದು ಮೀರಿ ವರ್ತಿಸಿದ್ದಾರೆ ಕೆಲವರಿಗೆ ನ್ಯಾಯ ಆಗಿದೆ ಇನ್ನು ಕೆಲವರಿಗೆ ಅನ್ಯಾಯ ಆಗಿದೆ ವಾರಗಳು ಕಳೆದಂತೆ ಕನ್ನಡ ಬಿಗ್ ಬಾಸ್ ಕುತೂಹಲವನ್ನ ಹೆಚ್ಚಿಸಿಕೊಳ್ತಾ ಇದೆ ಸ್ಪರ್ಧಿಗಳ ನಡುವಿನ ಕೆಮಿಸ್ಟ್ರಿ ಬದಲಾಗ್ತಾ ಇದೆ ಹಿಂದೆ ಗೆಳೆಯರಾಗಿದ್ದವರು ವೈರಿಗಳಾಗಿದ್ದಾರೆ ವೈರಿಗಳು ಗೆಳೆಯರಾಗಿದ್ದಾರೆ ಎಲಿಮಿನೇಟ್ ಆಗದೆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಈ ವಾರ ಮನೆಯಲ್ಲಿ ಸಾಕಷ್ಟು ಗಲಾಟೆ ಜಗಳಗಳು ಕೂಡ ನಡೆದಿದೆ ಹಲವರು ಹಲವು ತಪ್ಪುಗಳನ್ನು ಮಾಡಿದ್ದಾರೆ ಹಾಗಾಗಿ ಈ ಬಾರಿಯ ವೀಕೆಂಡ್ ಪಂಚಾಯಿತಿಯ ಮೇಲೆ ವೀಕ್ಷಕರ ನಿರೀಕ್ಷೆ ಇರೋದಂತೂ ಸತ್ಯ ಆದರೆ ಕಿಚ್ಚ ಸುದೀಪ್ ಅವರ ಬದಲಾಗಿ ಶ್ರುತಿ ಅವರು ಯಾವ ರೀತಿ ಪಂಚಾಯಿತಿಯನ್ನು ನಡೆಸಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ